ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ಕೊಡ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗೆ ಕೂಡ ನೀವು ಇದನ್ನು ಮಾಡ್ಬೋದು. ಮ್ಯಾಗಿ ಮತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸಿ ರುಚಿಯಾದಂತಹ ಸ್ನ್ಯಾಕ್ಸ್ನ ತಯಾರಿಸೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಮ್ಯಾಗಿ ಮತ್ತು ಪೊಟ್ಯಾಟೊ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಮೊದಲನೇದಾಗಿ ನಾನಿಲ್ಲಿ ಎರಡು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ ಎರಡು ಆಲೂಗೆಡ್ಡೆನೂ ನಾನು ಇಲ್ಲಿ ಸ್ವಲ್ಪ ದಪ್ಪ ಗಾತ್ರದ್ದೇ ತೊಗೊಂಡಿದ್ದೀನಿ. ಇದನ್ನು ಎರಡನ್ನು ಬೇಯಿಸಿ ನಾನು ಇವಾಗ ಇದನ್ನು ತುರಿದು ಇಟ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಸಣ್ಣಾಗಿ ತುರಿತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಇದನ್ನು ಗ್ರೈಂಡ್ ಕೂಡ ಮಾಡ್ಬೋದು ಬೇಕು ಅಂತಂದರೆ, ಬಟ್ ತುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತುರಿದು ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ನಾವು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು ಕಪ್ ತೊಗೋತಾ ಇದ್ದೀನಿ ನಾನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಪಿಂಚಷ್ಟು ನಾನು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ, ಜಾಸ್ತಿ ಉಪಯೋಗಿಸ್ತಿಲ್ಲ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ವಾ. ಸೊ ಈಗ ಇದಕ್ಕೆ ನೀರು ಬೇಕು ಅಂತಂದರೆ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೀರನ್ನು ಆ್ಯಡ್ ಮಾಡಿ, ಜಾಸ್ತಿ ಬೇಡ. ಸೊ ಈಗ ಆಲೂಗೆಡ್ಡೆಲೇ ಹಸಿ ಇರುತ್ತಲ್ವಾ ಆಲೂಗೆಡ್ಡೆ, ಸೊ ಅದರಲ್ಲಿ ನೀರಿನಂಶ ಇರುತ್ತೆ. ಸೊ ಹಾಗಾಗಿ ಇದು ನಾವು ಮಿಕ್ಸ್ ಮಾಡೋದು ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಲ್ಲ, ಹಾಗೆ ಮಿಕ್ಸ್ ಮಾಡಿದ್ದೀನಿ, ಕರೆಕ್ಟಾಗಿ ಆಗಿದೆ. ಸೊ ಇದನ್ನು ಒಂದು 10 ನಿಮಿಷ ನಾನು ರೆಸ್ಟಿಗಿಟ್ಟು, ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಒಂದು ಕಪ್ ನೀರು ಇವಾಗ ಸ್ವಲ್ಪ ಇದು ಕುದಿ ಬರಲಿ. ನಂತರ ನಾನು ಇವಾಗ ಇದಕ್ಕೆ ಮ್ಯಾಗಿ ಮಸಾಲೆ ಪೌಡರ್ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಒಂದು ಪ್ಯಾಕ್ ನಾನು ಮ್ಯಾಗಿ ತೊಗೊಂಡಿರೋದು. ಸೊ ಒಂದು ಪ್ಯಾಕ್ ಮ್ಯಾಗಿ ಮಸಾಲನ ಅದಕ್ಕೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಮಸಾಲೆ, ನಂತರ ನಾನು ಇವಾಗ ಮ್ಯಾಗಿನ ಹಾಕೋತಾ ಇದ್ದೀನಿ. ನೋಡಿ, ಈಗ ಮ್ಯಾಗಿ ಚೆನ್ನಾಗಿ ಬೇಯಬೇಕು. ಇದು ಮ್ಯಾಗಿ ಚೆನ್ನಾಗಿ ಬೇಯಬೇಕಾದ್ರೆ ನಾವು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ನೀವು ಚಿಲ್ಲಿ ಕೂಡ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ನೀರೆಲ್ಲ ಫುಲ್ ಡ್ರೈ ಆಗ್ತಾ ಇದೆ. ಆವಾಗ ಇದು ನೀಟಾಗಿ ಮ್ಯಾಗಿ ಕೂಡ ಬೆಂದಿದೆ. ಸೊ ನೋಡ್ಬೋದು ನೀವು. ಸ್ವಲ್ಪ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಾಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಇದು. ಇಲ್ಲಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀವಲ್ಲ, ಸೊ ಇದನ್ನು ಇವಾಗ ನಾನು ಒಂದ್ಸಲ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಸ್ವಲ್ಪ ನಾದೋಣ ಸಾಕು, ಜಾಸ್ತಿ ಏನು ಬೇಡ. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ನಾವು ಹಿಟ್ಟನ್ನು ತಗೊಳ್ಳೋಣ. ಓಕೆ, ಸ್ವಲ್ಪ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಇದನ್ನು ಹಾಕಿ ನೋಡಿ, ಇವಾಗ ಲಟ್ಟಿಸ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳುನೂ ಬೇಡ ಫ್ರೆಂಡ್ಸ್. ಓಕೆ, ಹಾಗೆ ನೀವು ಲಟ್ಟಿಸ್ಕೋಬೇಕು ಇದನ್ನು. ನೋಡಿ, ನಾನು ಇವಾಗ ಇದು ಸ್ವಲ್ಪ ನಿಮಗೆ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ನಂತರ ಈಗ ಲಟ್ಸಾಗಿದೆ. ಇವಾಗ ನಾವು ಮ್ಯಾಗಿ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ಡ್ರೈ ಮ್ಯಾಗಿ ಮಾಡಿದ್ದೀವಲ್ಲ, ಅದನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ಓಕೆ, ಇದು ತುಂಬ ಈಸಿಯಾಗಿ ನಾವು ಮ್ಯಾಗಿ ಮತ್ತು ಪೊಟ್ಯಾಟೊ ಸ್ನ್ಯಾಕ್ಸ್ನ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಸಂಜೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರೋದ್ರಿಂದ ಮಕ್ಕಳಿಗಂತೂ ತುಂಬಾ ಫೇವರ್ ಆಗಿರುತ್ತೆ. ಹಾಗೆ ಬೆಳಿಗ್ಗೆ ಕೂಡ ನಮಗೆ ಟೈಮ್ ಇರೋಲ್ಲ, ಬೇಗ ಏನಾದರೂ ಹೋಗ್ಬೇಕಾಗಿರುತ್ತೆ, ಅಥವಾ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಸ್ನ್ಯಾಕ್ಸ್ನ ಬ್ರೇಕ್ಫಾಸ್ಟ್ನೂ ಕೂಡ ನೀವು ಮನೆಯಲ್ಲಿ ತಯಾರಿಸ್ಕೋಬೋದು. ನೋಡಿ, ಈ ಥರ ಫುಲ್ ಕ್ಲೋಸ್ ಮಾಡಿ ನಾನು ಈಗ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿದ ನಂತರ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು 5-6 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಸೊ ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ಬೋದು, ಆದರೆ ಜಾಸ್ತಿ ನಾವು ಎಣ್ಣೆದು ತಿನ್ನೋದಕ್ಕೆ ಕೆಲವರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 4-5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈಗ ಈ ಥರ ಬೇಯಿಸ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಹೀಗೆ ಬೇಯಿಸ್ಕೊಳ್ಳೋಣ ಇವಾಗ. ನೋಡಿ, ನಾನು ಎಲ್ಲದನ್ನು ಹಾಕಿದ್ದೀನಿ. ಸೊ ಈಗ ಫುಲ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಜಾಸ್ತಿ ಹೈ ಫ್ಲೇಮ್ ಕೊಡಬೇಡಿ, ಯಾಕೆಂತಂದರೆ ಒಳಗೆ ಬೆಂದಿರಲ್ಲ, ಮೇಲೆಲ್ಲ ಬೆಂದಿರುತ್ತೆ, ಆವಾಗ ಹಸಿ ಹಸಿ ಇರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟ್ ಬರಲ್ಲ. ಹಾಗೆ ನೋಡಿ, ಇವಾಗ ಎಲ್ಲ ಟರ್ನ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು 3-4 ನಿಮಿಷ ಬೇಯಿಸೋಣ ನಾವು ಲೋ ಫ್ಲೇಮಲ್ಲೇ. ಓಕೆ, ನೋಡಿ, ಯಾರಿಗೆ ಈ ಮ್ಯಾಗಿ ಇಷ್ಟ ಆಗುತ್ತೋ, ಅಂದರೆ ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗದಿರೋರು ಕೂಡ ತುಂಬ ಇಷ್ಟಪಟ್ಟು ಈ ಮ್ಯಾಗಿ ಸ್ನ್ಯಾಕ್ಸ್ನ ನೀವು ಮಾಡಿಕೊಂಡು ತಿನ್ಬೋದು ತುಂಬ ಈಸಿಯಾಗಿ. ಓಕೆ, ರೆಡಿಯಾಗಿದೆ. ನೀವು ಮನೆಯಲ್ಲಿ
ಮ್ಯಾಗಿ ಸ್ನ್ಯಾಕ್ಸ್ನ ತಯಾರಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.